ಬಿಜೆಪಿಯ ಯಾರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ ಅಂತ ಎಚ್ ಡಿ ಕೆ ಹೇಳಿಕೆಗೆ ಸಚಿವ ಅಶ್ವಥ್ ನಾರಾಯಣ್ ಟಾಂಗನ್ನ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಹಲವು ನಾಯಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿದ್ದಾರೆ, ಇವತ್ತು ಇದ್ರ ಬಗ್ಗೆ ಎಚ್ ಡಿ ಕೆ ಹೇಳಿಕೆ ನೀಡಿದಾರಲ್ಲ, ಅವರ ಮನೆ ಮಕ್ಕಳು ಓದುತ್ತಾ ಇದ್ದಾರಾ ಅಂತ ಮರು ಟೀಕೆಯನ್ನ ಮಾಡಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯತ್ನಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಮಾತನಾಡಿತು, ಕಾಲೇಜುಗಳಲ್ಲಿ ಶಾಂತಿ ಕಾಪಾಡಲು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದ್ದೇವೆ, ಎಲ್ಲದರಲ್ಲಿಯೂ ಕೂಡ ರಾಜಕೀಯ ಮಾಡೋದನ್ನು ಬಿಟ್ಟು ಅವರು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಲಿ ಎಂದಿದ್ದಾರೆ. ಇನ್ನು ಬಿಜೆಪಿಯವರೇ ಕೇಸರಿ ಶಾಲು ಹಂಚಿದ್ದಾರೆ ಅಂತ ಡಿ ಕೆ ಶಿ ಮಾಡಿದ್ದ ಆರೋಪಕ್ಕೆ, ಹಾಗೆ ಮಂಡ್ಯ ವಿದ್ಯಾರ್ಥಿನಿ ಮುಸ್ಕಾನ್ಗೆ ಕೆಲ ಸಂಘಟನೆ 5 ಲಕ್ಷ ಬಹುಮಾನ ಘೋಷಣೆ ಮಾಡಿರುವ ವಿಚಾರಕ್ಕೂ ಅಶ್ವಥ್ ನಾರಾಯಣರವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಶಾಸಕರು ಮಕ್ಕಳು ಇವತ್ತು ಸಹ ಸರ್ಕಾರಿ ಶಾಲೆಗಳಲ್ಲೇ ಓದಿರೋರು ಇದ್ದಾರೆ. ಇವತ್ತು ಬೇರೆ ಪಕ್ಷದ ಯಾರು ನಾಯಕರು ಹೇಳಿಕೆಯನ್ನು ಮಾಡ್ತಾರೋ ಅವ್ರ ಮನೆ ಮಕ್ಕಳೇನಾದ್ರು ಓದ್ತಾ ಇದ್ದಾರೆ? ಇವತ್ತೇನು ನಾವೇನು ಕಾಲೇಜುಗಳಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಭಾಳ ಸ್ಪಷ್ಟವಾಗಿ ನಿಲುವನ್ನು ನಮ್ಮ ಸರ್ಕಾರ ತಗೊಂಡಿರುವಂಥದ್ದಿದೆ. ಪ್ರಾರಂಭದ ದಿನವೇ ಭಾಳ ಸ್ಪಷ್ಟತೆಯನ್ನು ಕೊಡುವಂಥದ್ದಾಗಿದೆ. 1995ರಲ್ಲಿ ಕಾನೂನು ತಂದಿರೋರು ಯಾರು? ಆ ತಂದಿರೋದು ಯಾತಕ್ಕೋಸ್ಕರ ತಂದಿದ್ದಾರೆ? ಇವತ್ತು ಮಹಾರಾಷ್ಟ್ರದಲ್ಲಿ ಏನು ಹೇಳಿದ್ದಾರೆ, ಅಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆಯಪ್ಪ, ಕಾಂಗ್ರೆಸ್ಸು ಸಮ್ಮಿಶ್ರ ಸರ್ಕಾರ ಇರೋದು, ಅಲ್ಲೇನು ತೊಗೊಂಡಿದ್ದಾರೆ ನಿಲುವು? ಇಲ್ಲೊಂದು ನಿಲುವು ಅಲ್ಲೊಂದು ನಿಲುವು ಇರೋಕ್ಕಾಗತ್ತೆ? ಸಲುವಾಗಿ ನಿಲುವೇನು, ಸರ್ಕಾರಿ ಶಾಲೆಗಳಾಗಲಿ ಖಾಸಗಿ ಶಾಲೆಗಳಲ್ಲಾಗಲಿ ಇದು ಬರೀ ಸರ್ಕಾರಿ ಶಾಲೆಗಳಲ್ಲೇ ಸೀಮಿತವಾಗಿರೋದಲ್ಲ, ಏಡೆಡ್ ಆಗಲಿ ಖಾಸಗಿ ಕಾಲೇಜ್ ಆಗಲಿ ಶಾಲೆಗಳಾಗಲಿ ಎಲ್ಲ ಕಡೆಯೂ ಬೇರೆ ಬೇರೆ ಧಾರ್ಮಿಕ ಏನು ಡ್ರೆಸ್ಗಳನ್ನು ಹಾಕೊಂಬರ್ಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಎಲ್ಲರಿಗೂ ಈ ಕಾನೂನು ಅನ್ವಯ ಆಗುವಂಥದ್ದಿದೆ. ಹಾಗಾಗಿ ಭಾಳ ಸ್ಪಷ್ಟವಾಗಿದೆ, ಎಲ್ಲೋ ಒಂದು ಕಡೆ ಎಲ್ಲದರಲ್ಲೂ ರಾಜಕೀಯ ಮಾಡುವಂಥ ಪ್ರಯತ್ನಗಳನ್ನು ಮಾಡೋದನ್ನ ಬಿಟ್ಟು ಸ್ಪಷ್ಟ ನಿಲುವು ತೊಳಕ್ಕೆ ಹೇಳಿ. ಇವತ್ತು ನ್ಯಾಯಾಲಯವೂ ಸಹ ಇದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿದೆ, ಆ ಪ್ರಕಾರವಾಗಿ ಮಾಡಿರುವಂಥದ್ದಿದೆ. ಮಂಡ್ಯದಲ್ಲಿ ಆಗುತ್ತೆ, ಅವರವರು ಇವತ್ತು ಯಾರು ಇಂಥದ್ನೆಲ್ಲ ಉತ್ತೇಜನ ಕೊಡೋಂಥದ್ದು ಆಗಬಾರ್ದು. ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಅವ್ರವ್ರ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಇದನ್ನು ಒಂಥರ ಪ್ರತಿಷ್ಠೆಯಾಗಿ ಮಾಡ್ಕೊಳ್ಳುವಂಥದ್ದು ಕೆಲವೊಂದು ಕಡೆ ಸರಿ ಇಲ್ಲ. ಅವ್ರವ್ರ ಭಾವನೆಗಳನ್ನು ಆ ಸಂದರ್ಭಕ್ಕೆ ಏನು ಒಂದು ಮಹಿಳೆ ಮಾಡಬೇಕಾಗಿತ್ತು ಮಾಡ್ಕೊಂಡಿದ್ದಾರೆ, ಅದನ್ನೇ ಒಂದು ದೊಡ್ಡ ಸಾಧನೆ ಥರ ಬಿಂಬಿಸುವಂಥ ಕೆಲಸಗಳು ಒಳ್ಳೆಯದಲ್ಲ ಅಂತ ಹೇಳಿ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.